ಇನ್ನು ರಾಜ್ಯ ರಾಜಕೀಯದಲ್ಲಿ ಮತ್ತೆ ಸದ್ದು ಮಾಡಿದ ಲೆಟರ್, ಮತ್ತೆ ಪತ್ರ ಸಮರಕ್ಕೆ ನಾಂದಿ ಹಾಡಿದ್ದಾರೆ ಕಾಂಗ್ರೆಸ್ನ ಶಾಸಕರು. ಭುಗಿಲೆದ್ದ ಅಸಮಾಧಾನ ಕಿಚ್ಚು ರಾಜೀನಾಮೆಯ ಮಾತನ್ನ ಕೂಡ ಆಡಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಈಗ ಲೆಟರ್ ಮ್ಯಾಟರ್ ಮತ್ತೆ ಸದ್ದನ್ನ ಮಾಡ್ತಾ ಇದೆ. ಅದರಲ್ಲೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಏನ್ ನಡೀತಾ ಇದೆ ಅನ್ನೋ ಪ್ರಶ್ನೆ ಉದ್ಭವವಾಗುತ್ತೆ. ರಾಜ್ಯದ ಸಚಿವರ ವಿರುದ್ಧ ಕಾಂಗ್ರೆಸ್ನ ಶಾಸಕರೇ ಅಸಮಾಧಾನ ವ್ಯಕ್ತಪಡಿಸಿ ಪತ್ರವನ್ನ ಬರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರಿಗೆ. ಅದರಲ್ಲಿ ರಾಜೀನಾಮೆಯ ಬೆದರಿಕೆಯನ್ನು ಕೂಡ ಹಾಕಿರುವಂತದ್ದು. ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಏನ್ ನಡೀತಿದೆ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕಂದ್ರೆ ಈ ಹಿಂದೆ ಕೂಡ ಸಾಕಷ್ಟು ಪತ್ರ ವ್ಯವಹಾರ ನಡೆದಿತ್ತು. ಸಚಿವರು ನಮ್ಮ ಮಾತನ್ನ ಕೇಳ್ತಾ ಇಲ್ಲ, ವರ್ಗಾವಣೆ ವಿಚಾರದಲ್ಲಿ ನಮ್ಮನ್ನ ಪರಿಗಣಿಸ್ತಾ ಇಲ್ಲ ಅಂತ ಹೇಳಿ ಒಂದಿಷ್ಟು ಕಾಂಗ್ರೆಸ್ನ ಶಾಸಕರು ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರವನ್ನ ಬರೆದಿದ್ರು. ಅದೇ ರೀತಿಯಾಗಿ ಬಿ ಆರ್ ಪಾಟೀಲ್ ಅವರು ಕೂಡ ಒಂದು ಪತ್ರವನ್ನ ಬರೆದಿದ್ದಾರೆ. ಈ ಕುರಿತಾಗಿ ಸಿದ್ದರಾಮಯ್ಯನವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕೇಳಿದ್ದೀನಿ ನಾನು, ಅವ್ರು ಕರೆದು ಮಾತಾಡ್ತೀನಿ. ಬೆಳಿಗ್ಗೆ ಮಾತಾಡದೆ, ನಿನ್ನೆ ಸಿಕ್ಕಲಿಲ್ಲ ಅವ್ರ ಫೋನ್ಗೆ. ಬೆಳಿಗ್ಗೆ ಮಾತಾಡದೆ ಕರೆದು ಮಾತಾಡ್ತೀನಿ, ಗೊತ್ತಿಲ್ಲ ಕೇಳಿ ನೋಡಿ. ಮಾತಾಡದೆ ಕರ ಕೇಳಿದ್ದೀನಿ ನಾನು, ಅವ್ರು ಕರೆದು ಮಾತಾಡ್ತೀನಿ. ಬೆಳಿಗ್ಗೆ ಮಾತಾಡದೆ, ನಿನ್ನೆ ಸಿಕ್ಕಲಿಲ್ಲ ಅವ್ರ ಫೋನ್ಗೆ. ಬೆಳಿಗ್ಗೆ ಮಾತಾಡದೆ ಕರೆದು ಮಾತಾಡ್ತೀನಿ, ಗೊತ್ತಿಲ್ಲ ಕೇಳಿ ನೋಡಿ. ಮಾತಾಡದೆ ಸಚಿವರ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಬಿ ಆರ್ ಪಾಟೀಲ್ ಅವರು. ಅದರಲ್ಲೂ ಕೂಡ ಕಾಮಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷ್ಣ ಬೈರೇಗೌಡರು ನಾನು ತಪ್ಪು ಮಾಡಿದ್ದೀನಿ ಅನ್ನುವ ರೀತಿಯಲ್ಲಿ ಮಾತನಾಡಿದ್ರು, ಇದಕ್ಕೆ ನನಗೆ ಬೇಸರ ತಂದಿದೆ, ಈ ಪ್ರಕರಣವನ್ನು ತನಿಖೆ ನಡೆಸ್ತೀನಿ ಅಂತ ಪ್ರಿಯಾಂಕರ್ಗೆ ಅವರು ಕೂಡ ಹೇಳಿದರು. ಆದರೆ ಈಗ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ. ಹೀಗಾಗಿ ಮುಂದೆ ಅಧಿವೇಶನ ಇದೆ, ನಾನು ಕಳಂಕ ಮುಕ್ತ ಆಗೋವರೆಗೂ ಕೂಡ ತನಿಖೆ ನಡೆಸಿ ತನಿಖೆ ವರದಿ ಬಹಿರಂಗಗೊಂಡು ನಾನು ನಿರಪರಾಧಿ ಅಂತ ಸಾಬೀತಾಗಬೇಕು. ಅಲ್ಲಿವರೆಗೂ ಕೂಡ ನಾನು ಅಧಿವೇಶನಕ್ಕೆ ಬರೋದಿಲ್ಲ. ಒಂದು ವೇಳೆ ಏನಾದರೂ ನಾನು ತಪ್ಪು ಮಾಡಿದ್ದೀನಿ ಅಂತ ಗೊತ್ತಾದರೆ ನಾನು ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಬಿ ಆರ್ ಪಾಟೀಲ್ ಅವರು ಒಂದು ಪತ್ರವನ್ನು ಸಲ್ಲಿಸಿದ್ದಾರೆ ಸಿ ಎಂ ಸಿದ್ದರಾಮಯ್ಯನವರಿಗೆ. ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಸದ್ದು ಮಾಡ್ತಾ ಇರುವಂಥ ವಿಚಾರ ಇದು. ಯಾಕಂದರೆ ಒಂದು ಕಡೆ ಸಿ ಎಂ ಸಿದ್ದರಾಮಯ್ಯನವರಿಗೆ ನೇರವಾಗಿ ಪತ್ರವನ್ನು ಬರೆದಿರುವಂಥದ್ದು, ಅದು ಕೂಡ ರಾಜೀನಾಮೆಯನ್ನು ಕೊಡ್ತೀನಿ ಅಂತ. ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ವಿಚಾರ ಏನಂದರೆ ಸ್ವಪಕ್ಷದ ನಾಯಕರ ವಿರುದ್ಧ ಅಸಮಾಧಾನಗೊಳ್ತಾ ಇರುವಂಥದ್ದು ನಾಯಕರು. ಈ ಹಿಂದೆ ಒಂದಿಷ್ಟು ಶಾಸಕರು ಕೂಡ ಸಚಿವರ ವಿರುದ್ಧ ಪತ್ರವನ್ನು ಬರೆದಿದ್ದರು. ಸಚಿವರು ವರ್ಗಾವಣೆ ವಿಚಾರ ಇರಲಿ, ಒಂದಿಷ್ಟು ಆಯ್ಕೆ ವಿಚಾರದಲ್ಲಿ ನಮ್ಮ ಮಾತನ್ನು ಪರಿಗಣಿಸ್ತಾ ಇಲ್ಲ, ನಮ್ಮ ಕ್ಷೇತ್ರದಲ್ಲಿ ನಮ್ಮ ಮಾತನ್ನೇ ಪರಿಗಣಿಸ್ತಾ ಇಲ್ಲ ಇವರು ಅಂತ ಹೇಳಿ ಅಸಮಾಧಾನಗೊಂಡಿದ್ದರು. ಜೊತೆಗೆ ಒಂದಿಷ್ಟು ಅನುದಾನ ಬಿಡುಗಡೆ ಆಗ್ತಾ ಇಲ್ಲ ಅಂತ ಕೂಡ ಪತ್ರವನ್ನು ಬರೆದಿದ್ದರು. ಇದು ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಸಂಚಲನವನ್ನು ಸೃಷ್ಟಿ ಮಾಡಿತ್ತು. ಹಾಗೆ ವಿಪಕ್ಷಗಳಿಗೂ ಕೂಡ ಇದು ಒಂದು ರೀತಿಯಾಗಿ ಅಸ್ತ್ರ ಆಗಿತ್ತು. ಅದೆಲ್ಲ ತಣ್ಣಗಾಯಿತು, ಎಲ್ಲ ಓಕೆ ಓಕೆ ಅನ್ನೋಷ್ಟರಲ್ಲಿ ಈಗ ಮತ್ತೆ ಪತ್ರ ವ್ಯವಹಾರ ಮುನ್ನೆಲೆಗೆ ಬಂದಿದೆ. ಈಗ ಸಿದ್ದರಾಮಯ್ಯನವರು ಕೂಡ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ.